एवरीवन वेलकम बैक टू माय यूट्यूब चैनल सीईटी 2022 अपडेट के निम्मेल्ल स्वागत। ಸದ್ಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವಾಗ ಶುರು ಆಗುತ್ತೆ ಅಂತ. ನಿಮಗೆ ಗೊತ್ತಿರೋಕೆ ಇನ್ನೂ ಕೂಡ ಹೈಕೋರ್ಟ್ ಆರ್ಡರ್ ಆಗಿಲ್ಲ. ಇನ್ನೂ ಕೂಡ ಕೆಸಿಟಿ ರಿಪೀಟರ್ಸ್ ಇಶ್ಯೂ ಬಗ್ಗೆ ಹೈಕೋರ್ಟ್ ಅವರು ಇನ್ನೂ ಕೂಡ ಹಿಯರಿಂಗ್ನ ಮಾಡ್ತಾ ಇದ್ದಾರೆ. ಇಂದು ಬಹುಶಃ ಇಂದು ಅಥವಾ ಇನ್ನೂ ಕೂಡ ಮುಂದೂಡಿಕೆ ಆರ್ಡರ್ ಆಗಬಹುದು. ಇನ್ನೂ ಕೂಡ ಕೋರ್ಟ್ ಆರ್ಡರ್ ಮಾಡಿಲ್ಲ. ಅಂತಿಮ ಆದೇಶ ಮಾನ್ಯ ನ್ಯಾಯಾಲಯ ಅಂತಿಮ ಆದೇಶ ಹೊರಡಿಸೋವರೆಗೂ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಪ್ರಾರಂಭ ಆಗೋದಿಲ್ಲ. ನಂಗೆ ಗೊತ್ತಿಲ್ಲ ಕೋರ್ಟ್ ಅವರು ಏನು ಹೇಳ್ತಾರೆ ಅಂತ. ಇಲ್ಲಿ ನೀವು ನೋಡ್ಬೋದು ಕೋರ್ಟ್ ಹಿಯರಿಂಗ್ ಇಂದು ಸೋಮವಾರ ಇತ್ತು. ಬಹುಶಃ ಇವತ್ತು ಹಿಯರಿಂಗ್ ಆಗುತ್ತೋ ಇಲ್ವೋ ಅಥವಾ ಮುಂದೂಡಿಕೆ ಆಗುತ್ತೋ ಗೊತ್ತಿಲ್ಲ. ಇನ್ನು ಏನೋ ಅಪ್ಡೇಟ್ ಬಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನಂತರ ಇಲ್ಲಿ ಕೋರ್ಟ್ ಏನು ಡಿಕ್ಲೇರ್ ಮಾಡ್ಬೋದು ಅಂತಾರೆ. ಇಲ್ಲಿ ಮಾನ್ಯ ನ್ಯಾಯಾಲಯ ಏನಂದರೆ ಗಮನಿಸ್ತದೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ನ್ಯಾಯಾಲಯದಲ್ಲಿ ಅಥವಾ ಕಾನೂನಿನ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಒಂದೇ. ಒಬ್ಬ ವಿದ್ಯಾರ್ಥಿಗೆ ಒಂಥರ ಇನ್ನೊಂದು ವಿದ್ಯಾರ್ಥಿಗೆ ಒಂಥರ ಮಾಡೋ ಆಗಿಲ್ಲ ಕಾನೂನಿನ ಪ್ರಕಾರ. ಇದನ್ನು ಕೋರ್ಟ್ ಅವರು ನೀಟಾಗಿ ಅಥವಾ ನ್ಯಾಯಾಲಯವರು ಅಥವಾ ನ್ಯಾಯಾಧೀಶರು ಮನೆ ನ್ಯಾಯಾಧೀಶರು ನೀಟಾಗಿ ಹಿಯರಿಂಗ್ನ ಮಾಡ್ತಾರೆ. ಬಹುಶಃ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಕೊಡಬೇಕು ರಿಸಲ್ಟನ್ನು. ಎಲ್ಲ ವಿದ್ಯಾರ್ಥಿಗಳು ಕೂಡ ಅಂಕ ಪಿ ಯು ಅಂಕಗಳನ್ನು ಅಚೀವ್ ಮಾಡಿ ಕೊಡೋದಾದ್ರೆ ಕೊಡಿ, ಇಲ್ಲಾಂದರೆ ಈ ರೀತಿ ಅವರು ಎಕ್ಸಾಮ್ನ ಬರೆದಿಲ್ಲ ಹಾಗೆ ಪಾಸ್ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ನೀವು ಅದೇ ರೀತಿ ಇವಾಗೂ ಕೂಡ ಪಿ ಯು ಅಂಕಗಳನ್ನು ಕನ್ಸಿಡರ್ ಮಾಡಬೇರಿ. ಮಾಡಿದಲ್ಲೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಡೈರೆಕ್ಟಾಗಿ ಸೀಟ್ ರಿಸಲ್ಟನ್ನು ಘೋಷಣೆ ಮಾಡಿ ಅಂತ ಕೂಡ ಹೇಳ್ಬೋದು. ಅಂದು ಕೂಡ ಚಾನ್ಸಸ್ ಇದೆ. ಇಲ್ಲಾಂದರೆ ಎಲ್ರಿಗೂ ಕೂಡ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ರಿಸಲ್ಟ್ನ ಘೋಷಣೆ ಮಾಡಿ ಅಂತ ಹೇಳ್ಬೋದು. ಅಥವಾ ಈಗಲೇ ಕಂಟಿನ್ಯೂ ಮಾಡಿ ಅಂತ ಹೇಳ್ಬೋದು. ಈಗಲೇ ಈಗ ಹೇಗೆ ಇದೆ ಅದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಹೇಳೋ ಸಾಧ್ಯತೆ ಕಡಿಮೆ. ಯಾಕಂದರೆ ಕಾನೂನಿನ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಒಂದೇ ಆಗಿರ್ತಾರೆ. ಬಹುಶಃ ಕೋರ್ಟ್ ಆರ್ಡರ್ ಏನಾಗುತ್ತೆ ಗೊತ್ತಿಲ್ಲ. ಇನ್ ಕೇಸ್ ಕೋರ್ಟ್ ಅವರು ಆದೇಶ ಮಾಡಿದ್ರೆ ಮತ್ತೆ ಸೀಟ್ ರಿಸಲ್ಟ್ ಕೂಡ ಮತ್ತೆ ಹೊಸದಾಗಿ ಬಿಡಲೇಬೇಕಾಗುತ್ತೆ. ಬೇರೆ ಆಪ್ಷನ್ ಇಲ್ಲ. ಈ ಹಿಂದೆ ಬಿಟ್ಟ ರಿಸಲ್ಟನ್ನು ವಾಪಸ್ ತೆಗೆದುಕೊಂಡು ಹೊಸ ರಿಸಲ್ಟನ್ನು ಕೂಡ ಬಿಡಬೇಕಾಗುತ್ತೆ. ನಾವು ಸರ್ಕಾರದ ಅಡಿಯಲ್ಲಿದ್ದೀವಿ ಮತ್ತು ಕಾನೂನನ್ನು ನೆಲದಲ್ಲಿದ್ದೀವಿ. ಕಾನೂನು ಏನು ಹೇಳುತ್ತೆ ಅದನ್ನು ನಾವು ಗೌರವಿಸಬೇಕಾಗುತ್ತೆ. ಕೋರ್ಟ್ ತೀರ್ಪು ಏನು ಬರುತ್ತೆ ಅದನ್ನು ಅವರು ಅದನ್ನು ಕೆ ಇ ಅವರು ಆಗಿರಲಿ ಸರ್ಕಾರದವರು ಆಗಿರಲಿ ಎಲ್ಲರೂ ಕೂಡ ಕಂಪಲ್ಸರಿ ಫಾಲೋ ಮಾಡೋಕ್ಕಾಗುತ್ತೆ. ಇಷ್ಟೆಲ್ಲ ಪಾಸಿಬಿಲಿಟಿ ಇದೆ. ಇನ್ ಕೇಸ್ ಕೋರ್ಟ್ ಆರ್ಡರ್ ಮಾಡಿದ್ರೆ ಮತ್ತೆ ಹೊಸದಾಗಿ ರಿಸಲ್ಟ್ ಕೂಡ ಬಂದರೆ ಬರ್ಬೋದು. ಇದರಿಂದ ಫೈನಲ್ ಆಗಿ ಕೋರ್ಟ್ ಅವರು ಏನು ಹೇಳ್ತಾರೆ ಅಂತ ಕಾಯ್ದು ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.